ವೀಕ್ಷಕರೆ, ನೀವೆಲ್ಲ ಇತ್ತೀಚೆಗೆ ವೇರ್ ಉಲ್ಫ್ ಅಥವಾ ತೋಳ ಮಾನವ ಚಿತ್ರಣವನ್ನ ಅನೇಕ ಹಾಲಿವುಡ್ ಸಿನಿಮಾಗಳಲ್ಲಿ ನೀವೆಲ್ಲ ನೋಡಿದಿರಿ. ಕಲ್ಪನೆಯ ಜೊತೆ ರೋಚಕತೆ ತುಂಬಿದ್ರೆ ಹೇಗಿರುತ್ತೆ ಅನ್ನೋದಕ್ಕೆ ಈ ಒಂದು ಸಿನಿಮಾಗಳು ಉತ್ತಮ ಸಾಕ್ಷಿ. ಆದ್ರೆ ಈ ತೋಳ ಮಾನವ ಎಲ್ಲಿಯದು, ಯಾಕೆ ಹೊರತು, ಈ ಕುತೂಹಲಗಳಿಗಾಗಿ ನಾವು ಈ ತೋಳ ಮಾನವನ ಹಿನ್ನೆಲೆಯನ್ನು ತಿಳಿಯೋದು ಅಗತ್ಯ. ವೀಕ್ಷಕರೇ, ಈ ವೇರ್ ಉಲ್ಫ್ ಕ್ರಿಸ್ತಶಕ 12ನೇ ಶತಮಾನದ ಐರೋಪ್ಯ ದಂತಕತೆ. ಆ ಕಾಲದ ಯುರೋಪಿಯನ್ನರ ಜನಪದ ಕಥೆಗಳಲ್ಲಿ ಈ ಜೀವಿ ಭೀತಿಯನ್ನು ಹುಟ್ಟಿಸಿತ್ತು. ಆದರೆ ಕ್ರಿಸ್ತಶಕ 16 ಅಥವಾ 17ರಲ್ಲಿ ಫ್ರಾನ್ಸ್ನಲ್ಲಿ ಈ ಒಂದು ಜೀವಿಯ ಉಪಟಳ ನಿಜವಾಗಲೂ ವರದಿಯಾಗಿತ್ತು. ವೇರ್ ಉಲ್ಫ್ ಅಥವಾ ತೋಳ ಮಾನವ ಅಂದರೆ ಅರ್ಧ ತೋಳ ಹಾಗೂ ಇನ್ನರ್ಧ ಮಾನವನ ರೂಪವುಳ್ಳ ರಕ್ಕಸ ಜೀವಿ. ಪೂರ್ಣಚಂದ್ರ ಅಥವಾ ತುಂಬು ಹುಣ್ಣಿಮೆಯ ರಾತ್ರಿ ತೋಳಗಳಿಂದ ಕಡಿತಕ್ಕೊಳಗಾದವರು ಚಂದ್ರನ ಪ್ರಭಾವದಿಂದ ವೇರ್ ಉಲ್ಫ್ ಆಗಿ ಬದಲಾಗ್ತಾ ಇದ್ರು ಅಂತ ಮಧ್ಯಯುಗದ ಯುರೋಪಿಯನ್ನರು ಬಲವಾಗಿ ನಂಬಿದ್ರು. ಪುರಾತನ ಗ್ರೀಸ್ನಲ್ಲಿ ತೋಳವನ್ನ ಕೊಂದು ಅದರ ಮುಖವಾಡ ಧರಿಸೋದು ವೀರತ್ವದ ಲಕ್ಷಣವೆಂದು ಭಾವಿಸಲಾಗಿತ್ತು. ಪುರಾತನ ಈಜಿಪ್ಟಿಯನರ ಪಿರಮಿಡ್ಗಳ ಕೆತ್ತನೆಗಳಲ್ಲೂ ಸಹ ತೋಳದ ಮುಖವಾಡ ಧರಿಸಿದ ರಾಜರ ಹಾಗೂ ವೀರರ ಶಿಲ್ಪಗಳಿವೆ. ಕ್ರಿಸ್ತಶಕ 11ರ ಬಳಿಕ ಇದೊಂದು ಕಲ್ಟ್ ಆಗಿ ತಿರುಗಿದೆ. ಮನುಷ್ಯ ತೋಳವಾಗಿ ರೂಪಾಂತರಗೊಳ್ಳುವ ಪ್ರಕ್ರಿಯೆ ಒಂದು ಶಾಪ ಅಂತ ಜನಜನಿತವಾಗಿದೆ. ಕ್ರಿಸ್ತಶಕ 15ನೇ ಶತಮಾನದವರೆಗೆ ಕೇವಲ ಕಥೆಗಳಲ್ಲಿದ್ದ ಈ ಒಂದು ಕಲ್ಪನೆ ತದನಂತರ ಒಂದು ಆಚರಣೆಯಾಗಿ ಬದಲಾಗಿದೆ. ಮನುಷ್ಯ ತೋಳವಾಗಲು ಅನೇಕ ವಿಧಾನಗಳು ಜಗತ್ತಿನ ಹಲವೆಡೆ ಬಳಕೆಯಲ್ಲಿದ್ದವು. ಫ್ರಾನ್ಸ್ನಲ್ಲಿ ಅತಿ ಹೆಚ್ಚು ನೈಜ ವೇರುಲ್ಫ್ ಪ್ರಕರಣಗಳು ವರದಿಯಾಗಿವೆ ಹಾಗೂ ಫ್ರಾನ್ಸ್ನ ವೇರುಲ್ಫ್ ಆಗುವ ವಿಧಾನವೇ ಉಳಿದ ವಿಧಾನಗಳಿಗಿಂತ ಪಾಪ್ಯುಲರ್ ಆಗಿದೆ. ಅವರ ನಂಬುಗೆಯ ಪ್ರಕಾರ ಸಾಮಾನ್ಯವಾಗಿ ಬುಧವಾರ ಅಥವಾ ಶುಕ್ರವಾರದ ಬೇಸಿಗೆ ರಾತ್ರಿಗಳಲ್ಲಿ ಹೊರಗಡೆ ಮಲಗುವವರಿಗೆ ಹುಣ್ಣಿಮೆ ಚಂದ್ರನ ಬೆಳಕು ನೇರವಾಗಿ ಬಿದ್ದರೆ ಅಂಥವರು ಮರುದಿನವೇ ತೋಳಮಾನವರಾಗ್ತಾ ಇದ್ರಂತೆ. ಕ್ರಿಸ್ತಶಕ 16ರ ಬಳಿಕ ಕೆಥೋಲಿಕ್ ಚರ್ಚ್ಗಳಲ್ಲೂ ಸಹ ಆಪಾದಿತರಿಗೆ ಶಿಕ್ಷೆಯನ್ನು ಕೊಡೋದಕ್ಕೆ ಅವರನ್ನು ವೇರ್ ಉಲ್ಫ್ ಆಗಿ ಬದಲಾಯಿಸ್ತಾ ಇದ್ದಂತಹ ಚರ್ಚ್ ಪಾದ್ರಿಗಳು ಇದ್ರು ಅಂತ ಹೇಳಲಾಗುತ್ತೆ. ಇನ್ನು ರಷ್ಯಾ ಹಾಗೂ ಟರ್ಕಿಗಳಲ್ಲೂ ಸಹ ವೇರ್ ಉಲ್ಫ್ ಪರಂಪರೆ ಇದ್ದು ಇಲ್ಲಿನವರು ಇತರ ವಿಧಾನಗಳನ್ನ ಅನುಸರಿಸಿ ವೇರ್ ಉಲ್ಫ್ ಆಗ್ತಾ ಇದ್ರು ಅಂತ ಹೇಳಲಾಗುತ್ತೆ. ಟರ್ಕಿಯ ಜನ ತೋಳಗಳು ಮಾನವನ ಪೂರ್ವಜರೆಂದು ನಂಬಿದ್ರು. ಪೂರ್ವಜರ ಆತ್ಮ ಅವಾಹನೆಯಾದಾಗ ನಾವು ವೇರ್ ಉಲ್ಫ್ ಆಗ್ತೀವಿ ಅಂತ ಅವರ ಒಂದು ದೃಢ ನಂಬಿಕೆ. ಫ್ರೆಂಡ್ಸ್, ನೀವು ಬಿಟ್ಕಾಯಿನ್ ಬಗ್ಗೆ ಕೇಳಿರ್ತೀರಾ, ಆದರೆ ತುಂಬ ಜನಕ್ಕೆ ಅದನ್ನು ಹೇಗೆ ಟ್ರೇಡ್ ಮಾಡಬೇಕು ಅಂತ ಗೊತ್ತಿರಲ್ಲ, ಗೊತ್ತಿಲ್ಲದೆ ಇನ್ವೆಸ್ಟ್ ಮಾಡಿ ನಷ್ಟ ಅನುಭವಿಸ್ತಾರೆ. ಬಟ್ ಬಿಟ್ಕಾಯಿನ್ನಲ್ಲಿ ಹೇಗೆ ಇನ್ವೆಸ್ಟ್ ಮಾಡಬೇಕು ಮತ್ತು ಹೇಗೆ ಗ್ಯಾರಂಟಿ ರಿಟರ್ನ್ಸ್ ಪಡಿಬೇಕು ಅಂತ ತಿಳಿಸ್ಕೊಡ್ತೀನಿ. ಬಿಟ್ ಡ್ರಾಪ್ಲೆಟ್ ಟಾಪ್ ಮೋಸ್ಟ್ ಎಕ್ಸ್ಚೇಂಜ್ ಇನ್ ಇಂಡಿಯಾ, ಅವರು ಒಂದು ಬೆನಿಫಿಷಿಯಲ್ SIP ಪ್ಲಾನ್ನ ಲಾಂಚ್ ಮಾಡಿದ್ದಾರೆ. ನಾರ್ಮಲ್ SIP ಜೊತೆ ಹೋಲಿಸಿದ್ರೆ ಈ ಪ್ಲಾನಲ್ಲಿ ನಿಮಗೆ ಹೆಚ್ಚಿನ ರಿಟರ್ನ್ಸ್ ಬರುತ್ತೆ. ಉದಾಹರಣೆಗೆ ಕೋಮಲ್ ಪ್ರತಿ ತಿಂಗಳು 400 ರೂಪಾಯಿಗಳನ್ನು ಇನ್ವೆಸ್ಟ್ ಮಾಡ್ತಾಳೆ. ಆ ರೀತಿ 5 ವರ್ಷಗಳ ಕಾಲ ಮಾಡ್ತಾಳೆ. ಈಗ ಆಕೆಗೆ 1,03,653 ರೂಪಾಯಿಗಳು ರಿಟರ್ನ್ ಬರುತ್ತೆ. ಆದರೆ ಆಕೆ ಇನ್ವೆಸ್ಟ್ ಮಾಡಿದ್ದು 24,400 ರೂಪಾಯಿಗಳು. ಸೊ ಅಷ್ಟೊಂದು ಬೆನಿಫಿಷಿಯಲ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಸೈನ್ ಅಪ್ ಮಾಡ್ಕೊಳ್ಳಿ. ಯುರೋಪಿನ 13ನೇ ಶತಮಾನದ ಐರಿಷ್ ನಂಬಿಕೆಗಳಲ್ಲಿ ಒಂದಾದ ಲೆಪ್ರಕಾನ್ನ ಪರಂಪರೆಯೊಂದಿಗೆ ಅಲ್ಲೂ ಸಹ ವೇರ್ ಉಲ್ಫ್ ಆರಾಧನೆ ಶುರುವಾಗಿತ್ತು. ಒಂದು ವೇರ್ ಉಲ್ಫ್ನಿಂದ ಕಚ್ಚಿಸಿಕೊಂಡವರು ಅಥವಾ ದಾಳಿಗೊಳಗಾದವರು ವೇರ್ ಉಲ್ಫ್ ಆಗ್ತಾ ಇದ್ರು ಅಂತ ಅವರ ಒಂದು ನಂಬಿಕೆ ಇತ್ತು. ವಿಚಿತ್ರ ಅಂದ್ರೆ ಈ ಅಸಾಧ್ಯ ಪ್ರಕರಣಗಳು ನಿಜವಾಗಿಯೂ ಫ್ರಾನ್ಸ್ನ ನಗರಗಳಲ್ಲಿ ವರದಿಯಾಗಿದ್ದು 17ನೇ ಶತಮಾನದ ಹಾಗೂ 18ನೇ ಶತಮಾನಗಳಲ್ಲಿ. ಫ್ರಾನ್ಸ್ನ ಜನನಿಬಿಡ ಪ್ರದೇಶಗಳಲ್ಲಿ ಆಗಾಗ ತೋಳ ಮಾನವರನ್ನು ನೋಡಿದವರ ಹೇಳಿಕೆಗಳು ಕೇಳ್ಬಂದು. ಅಲ್ಲಿ ವೇರ್ ಉಲ್ಫ್ನ ಪರಂಪರೆ ಚರ್ಚ್ನ ಒಂದು ಧಾರ್ಮಿಕ ವಿಧಿಯ ಭಾಗವಾಗಿತ್ತು ಕೂಡ. ಈ ತೋಳ ಮಾನವನ ರೂಪಾಂತರವಾಗುವ ಕ್ರಿಯೆಗೆ ಲೈಂಕೋಂಥ್ರಪಿ ಅಂತ ಕರೀತಾರೆ. ಈ ಕ್ರಿಯೆ ಪುರಾತನ ಗ್ರೀಕ್ ನಂಬಿಕೆಯ ದೈವವಾದ ಝಿಯಸ್ ಲೈಕೋನನಿಗೆ ಕೊಟ್ಟ ಶಾಪದಿಂದ ಪ್ರಭಾವಿತಗೊಂಡಿದೆ. 19ನೇ ಶತಮಾನದವರೆಗೆ ಯುರೋಪ್ ವಲಯದಲ್ಲಿ ಈ ಒಂದು ಪದ ಬಳಕೆಯಲ್ಲಿತ್ತು. ಗ್ರೀಸ್, ಜರ್ಮನ್, ಪೋಲೆಂಡ್ ಹಾಗೂ ಫ್ರಾನ್ಸ್ಗಳಲ್ಲಿ ವೇರ್ ಉಲ್ಫ್ಗಳು ಸತ್ತ ಬಳಿಕ ಅವುಗಳ ನಾಶವಾಗದಿದ್ರೆ ಅವು ಹೈನ ಅಥವಾ ನರಿಗಳ ರೂಪದಲ್ಲಿ ಬಂದು ರಣರಂಗದಲ್ಲಿ ಸತ್ತು ಬಿದ್ದಿರುವ ಸೈನಿಕರ ಶವಗಳ ಮಾಂಸವನ್ನು ತಿಂದು ಹೋಗ್ತಾ ಇದ್ವು ಅಂತ ಇತ್ತೀಚಿನವರೆಗೆ ನಂಬಿಕೆ ಇತ್ತು. ಹಂಗೇರಿ, ಕೆನಡಾ, ಅಮೆರಿಕ ಹಾಗೂ ಕೆರಬಿಯನರವರೆಗೂ ಹಬ್ಬಿದ್ದ ಈ ತೋಳ ಮಾನವನ ಮಿತ್ಗಳು ಅಲ್ಲೆಲ್ಲ ತಮ್ಮದೇ ರೂಪಗಳಲ್ಲಿ ಚಾಲ್ತಿಯಲ್ಲಿದ್ವು. 19ರ ಕೊನೆಯಲ್ಲಿ ತೋಳ ಮಾನವನ ನಂಬಿಕೆಯೊಂದಿಗೆ ತಳುಕು ಹಾಕೊಂಡು ಬೆಳೆದ ಇನ್ನೊಂದು ಇದೇ ಮಾದರಿಯ ಮಿತ್ ಅಂದ್ರೆ ಅದು ವ್ಯಾಂಪೈರ್ ಪರಂಪರೆ. ವೆರುಲ್ಫ್ಗಳು ಅತ್ಯಂತ ಬಲಿಷ್ಠ ಪ್ರಾಣಿಗಳಾಗಿದ್ರು. ಅವು ಬೆಳ್ಳಿಯ ಆಯುಧಗಳಿಗೆ ಹೆದರುತ್ತಿದ್ದವು ಎಂದು ಅಮೆರಿಕದ ಜನ ನಂಬಿದ್ರು. 1962ರವರೆಗೆ ಅಮೆರಿಕ ಹಾಗೂ ಮುಂತಾದೆಡೆ ಆಧುನಿಕ ವೈದ್ಯರು ಈ ತೋಳ ಮಾನವನ ಲಕ್ಷಣವು ಮಾನವನ ಅನುಷಂಗಿಕ ವರ್ತನೆಯ ಅಥವಾ ಜೆನೆಟಿಕಲ್ ಏರಿಳಿತವೇ ಎಂದು ಅಧ್ಯಯನ ಸಹ ಮಾಡಿದ್ದಾರೆ. ಇದು ದೈಹಿಕ ಲಕ್ಷಣದಂತೆ ಕಂಡಿಲ್ಲವಾದರೂ ಶತಶತಮಾನಗಳಿಂದ ನಂಬಿದ್ದ ಪರಂಪರೆಯಾದ್ದರಿಂದ ಇದು ಮನೋರೋಗವಷ್ಟೇ ಅಂತ ನಿರ್ಧರಿಸಲಾಗಿದೆ. ನವಯುಗದ ಆರಂಭದಲ್ಲಿ ಫ್ರಾನ್ಸ್ಗಳಲ್ಲಿ ವರದಿಯಾಗಿರುವ ವೇರ್ ಉಲ್ಫ್ಗಳ ದಾಂಧಲೆಗಳಿಗೆ ಈಗಲೂ ನಿಖರ ಉತ್ತರ ಸಿಕ್ಕಿಲ್ಲ. ಇದಿಷ್ಟು ವೇರ್ ಉಲ್ಫ್ಗಳ ಬಗ್ಗೆ ಇರುವಂತಷ್ಟು ಮಾಹಿತಿ. ನಮಸ್ಕಾರ.